ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ನ. ಎಲ್ಲರಿಗೂ ಶುಭೋದಯ, ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಒಂದೊಂದೇ ವಿಷಯಸ್ ನ ಸಪರೇಟ್ ಆಗಿ ನನ್ನ ಕಡೆಯಿಂದ ಇಟ್ಕೊಳ್ಳಿ. ಇವತ್ತು ಮ್ಯಾಚ್ ಡೇ, ಗೇಮ್ ಆನ್. ಮಗಂದು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಫಾರ್ಚುನ್ಗೇಟ್ಸ್. ಸೊ ಇವತ್ತು ಸೆಕೆಂಡ್ ಮ್ಯಾಚ್. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಪಟ್ನಾ ಪೈರೇಟ್ಸ್ ವರ್ಸಸ್ ಇನ್ನೊಂದು ಯಾವುದೋ ಇದೆ, ಗುಜರಾತ್ ಅಲ್ಲ, ಗುಜರಾತ್ ನಮ್ಮ ಮೇಲಲ್ವಾ. ಸೊ ಪಿಂಕ್ ಪ್ಯಾಂಥರ್ಸ್ ಮೇಲೆ ಇದೆ ಫಸ್ಟ್ ಮ್ಯಾಚು. ಸೊ ಸೆಕೆಂಡ್ ಮ್ಯಾಚ್ ಆಬ್ವಿಯಸ್ಲಿ ಜಾಸ್ತಿ ಮ್ಯಾಚ್ ಆಡೋದೇ ನಾವು ಸೆಕೆಂಡ್ ಮ್ಯಾಚ್ ಇಂಟು ಬರೋ ಮ್ಯಾಚು. ಸೊ ಇವತ್ತು ಗುಜರಾತ್ ಫಾರ್ಚುನ್ಗೇಟ್ಸ್ ಅಲ್ಲಿ ನಾವು ಯಾರನ್ನ ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಮನ್ಪ್ರೀತ್ ನಂತೂ, ನಮ್ಮ ಮನ್ಪ್ರೀತ್ ಅಂತ ಅಂದರೆ, ಸೊ ಗುಜರಾತ್ ಫಾರ್ಚುನ್ಗೇಟ್ಸ್ ಕೋಚು ನೋಡೋಕ್ಕೆ ಸಿಕ್ಕಾಪಡೆ ಮಜಾ ಇರುತ್ತೆ. ಸೊ ಮ್ಯಾಚ್ ಒಂದು ಸೈಡ್ ಆದ್ರೂ ಇವರ ಅಗ್ರೆಸಿವ್ನೆಸ್ಸು ಮತ್ತು ಇವರ ಕ್ವಾಟ್ಲೆಗಳು ಗ್ರೀನ್ ಕಾರ್ಡ್ ತೊಗೊಳೋದು, ಸೊ ಅದನ್ನ ನೋಡೋಕ್ಕೆ ಸಿಕ್ಕಾಪಡೆ ಮಜಾ ಇರುತ್ತೆ ಗುರು. ಗುಜರಾತ್ ಫಾರ್ಚುನ್ಗೇಟ್ಸ್ ಅಂತೂ ಕಳಪೆ ಪ್ರದರ್ಶನ ಕೊಟ್ಟಿದ್ರು ಸ್ಟಾರ್ಟಿಂಗಿಂದ. ಸ್ವಲ್ಪ ಮ್ಯಾಚಸ್ಗಳಲ್ಲಿ ಹ್ಯಾಟ್ರಿಕ್ ಸೋಲ್ನ ಅನುಭವಿಸಿದ್ರು. ಅದಾದಮೇಲೆ ಇವಾಗ ಫಾರ್ಮ್ಗೆ ಮತ್ತೆ ಬಂದಿದ್ದಾರೆ. ತೆಲುಗು ಟೈಟನ್ಸ್ ಮೇಲೆ ಡಾಮಿನೇಟಿಂಗ್ ವಿಕ್ಟ್ರಿ, 20 ಪಾಯಿಂಟ್ಗಳ ವಿಕ್ಟ್ರಿ ತೊಗೊಂಡಿದ್ದಾರೆ. ಸೊ ಬೆಂಗಳೂರು ಬುಲ್ಸ್ ಕೂಡ ಲಾಸ್ಟ್ ಮ್ಯಾಚು 30-40 ಪಾಯಿಂಟ್ ಹತ್ರ ವಿಕ್ಟ್ರಿ ತೊಗೊಂಡಿದ್ದಾರೆ. ಸೊ ಅದೊಂಥರ ನನಗೆ ಹೇಳಿದ್ನಲ್ಲ, ಆ ಮ್ಯಾಚ್ ನೋಡಿರ್ತೀರ ನೀವು ಫಸ್ಟ್ ಮ್ಯಾಚ್ ಏನೇನು ಹೇಳಿದ್ದೆ ಅಂತ. ಸೊ ಆ ಮ್ಯಾಚಲ್ಲಿ ಮಾಡಿರೋ ಮಿಸ್ಟೇಕ್ಸ್ಗಳು ಈ ಮ್ಯಾಚು ಮಾಡಿಲ್ಲ ಅಂತಂದರೆ ಸಾಕು. ಆ ಥರ ಏನಾದರೂ ಡಾಮಿನೇಟಿಂಗ್ ಒಂದು ಕಡೆ ಏನಾದರೂ 30 ಪಾಯಿಂಟ್ ಲೀಡಲ್ಲಿ ಹೋಗ್ತಾ ಇದ್ರೆ, ಸೊ ಆ ಮಿಸ್ಟೇಕ್ ಮಾಡಿಲ್ಲ ಅಂತಂದರೆ ಸಾಕು ಅಂತ ಹೇಳ್ತೀನಿ ನಮ್ಮ ಬೆಂಗಳೂರು ಬುಲ್ಸು. ಸೊ ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಮಜಾ ಅಂತ ಇರುತ್ತೆ, ಒಂದು ಸೈಡ್ ಆದ್ರೂ ಮನ್ಪ್ರೀತ್ನ ನೋಡೋಕ್ಕಂತೂ ಮಜಾ ಇರುತ್ತೆ ನಂಗೆ. ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಫಾರ್ಚುನ್ಗೇಟ್ಸ್ ಸ್ಟ್ಯಾಟ್ಸು ಮತ್ತು ಅನಾಲಿಸಿಸ್ ಎಲ್ಲ ತೆಗೆದು ನೋಡ್ತು ಅಂತಂದರೆ, ಹೆಡ್ ಟು ಹೆಡ್ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ, ಟೋಟಲ್ ಆಗಿ ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಫಾರ್ಚುನ್ಗೇಟ್ಸ್ ಆಡಿರೋದು 6 ಮ್ಯಾಚು. ಈ 6 ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಗೆದ್ದಿರೋದು 2 ಮ್ಯಾಚು, ಗುಜರಾತ್ ಫಾರ್ಚುನ್ಗೇಟ್ಸ್ ಗೆದ್ದಿರೋದು 3 ಮ್ಯಾಚು, 1 ಮ್ಯಾಚು ಟೈ ಆಗಿದೆ. ಸೊ ಲಾಸ್ಟ್ ಸೀಸನ್ ಅಂದರೆ 2019 ಸೀಸನಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ, ಬೆಂಗಳೂರು ಬುಲ್ಸ್ 2-2 ಸೋತಿದ್ದಾರೆ ಗುಜರಾತ್ ಫಾರ್ಚುನ್ಗೇಟ್ಸ್ ಮೇಲೆ. ಸೊ ನೋಡೋಣ ಈ ಸೀಸನ್ ಏನಾಗುತ್ತೆ. ಹೌದು, ಆ ಸೀಸನಲ್ಲಿ ಬೇರೆ ಪ್ಲೇಯರ್ಸು, ಈ ಸೀಸನಲ್ಲಿ ಬೇರೆ ಪ್ಲೇಯರ್ಸು, ಸೊ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಲಾಸ್ಟ್ ಮ್ಯಾಚ್ ಗೆದ್ದಿರೋದು ನೋಡ್ತಂದ್ರೆ ಆಬ್ವಿಯಸ್ಲಿ ಡಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೀಮ್ ಮೇಲೆ ಡಾಮಿನೇಟ್ ಮಾಡ್ಬಿಟ್ಟು ಗೆದ್ಬಿಟ್ಟಿದ್ದೀವಿ ಅಂತ, ಸೊ ಇನ್ನೊಂದು ಟೀಮ್ ಮೇಲೆ ಡಾಮಿನೇಟ್ ಮಾಡ್ಬಿಟ್ಟು ಗೆಲ್ತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಅಲ್ಲಿ ನವೀನ್ ಎಕ್ಸ್ಪ್ರೆಸ್ ಇರಲಿಲ್ಲ, ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಲೋ ಇತ್ತು, ಡಿಫೆನ್ಸ್ ಕೂಡ ಕೈ ಕೊಡ್ತು, ಹೆಂಗೆ ವರ್ಕೌಟ್ ಆಗ್ತಿತ್ತು ಆ ಥರ ವರ್ಕೌಟ್ ಆಗಲಿಲ್ಲ, ಅದಕ್ಕೋಸ್ಕರ ಅವರು ಸೋತರು, ಕಾನ್ಫಿಡೆನ್ಸ್ ಇರಲಿಲ್ಲ ಅದು ಬಂದಿರಲಿಲ್ಲ. ಸೊ ಈ ಥರನೂ ಅದೇ ಥರ ಅಂದ್ಕೊಂಡು ಈ ಟೀಮ್ಗೆ ನುಗ್ಗಕ್ಕೆ ಹೋಗ್ಬಾರ್ದು. ಅವರು ಅಷ್ಟೇ, ಗುಜರಾತ್ ಫಾರ್ಚುನ್ಗೇಟ್ಸ್ ಲಾಸ್ಟ್ ಮ್ಯಾಚು ತೆಲುಗು ಟೈಟನ್ಸ್ ಮೇಲೆ ಹೊಡೆದಿದ್ದೀವಿ ವೀಕ್ ಟೀಮ್ ಮೇಲೆ ಅಂದ್ಕೊಂಡು ಬೆಂಗಳೂರು ಬುಲ್ಸ್ ಮೇಲೆ ನುಗ್ಗಕ್ಕೆ ಹೋಗ್ಬಾರ್ದು. ಒಟ್ಟಿನಲ್ಲಿ 2 ಕಾಂಪಿಟೇಟಿವ್ ಟೀಮ್ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ನೋಡಿಕೊಂಡು ಆಡ್ತಾರೆ, ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ಬಂದು ಹೊಡಿತಾರೆ. ನಮ್ಮ ಜಿಂಗಲಾಕ ಪ್ರಿಡಿಕ್ಷನ್ನ ಸ್ವಲ್ಪ ಹೇಳ್ಬಿಡೋಣ. ನಮ್ಮ ಸೆಕೆಂಡ್ ಮ್ಯಾಚ್ ಆಗ್ಬೇಸ್ತೀನಿ ನಾನು ಬೆಂಗಳೂರು ಬುಲ್ಸ್ ಅಂತಲೇ ಹೇಳೋದು. ಸೊ ಇವ್ರಿಗೆ ಹೇಳ್ತಾರೆ ಅಂತಂದ್ರೆ ನಾನು ಬೆಂಗಳೂರು ಬುಲ್ಸ್ನೇ ಹೇಳೋದು. ಫಸ್ಟ್ ಮ್ಯಾಚ್ ಬಂದು ಪಟ್ನಾ ವರ್ಸಸ್ ಪಿಂಕ್ ಪ್ಯಾಂಥರ್ಸಲ್ಲಿ ನಾನು ಪಟ್ನಾ ಗೆಲ್ತಾರೆ ಅಂತ ಹೇಳ್ತೀನಿ. ಇವತ್ತು ಇನ್ನೊಂದು ಸೀನ್ ಆಗುತ್ತೆ ಗುರು. ಪಟ್ನಾ ಏನಾದ್ರೂ ಸೋಲ್ತು ಅಂತಂದರೆ, ಬೆಂಗಳೂರು ಬುಲ್ಸ್ ಏನಾದ್ರು ಗೆಲ್ತು ಅಂತಂದರೆ, ಬೆಂಗಳೂರು ಬುಲ್ಸ್ ಟೇಬಲ್ ಟಾಪ್ನ ಮಾಡ್ತಾರೆ, ಪಟ್ನಾ ಏನಾದ್ರೂ ಗೆಲ್ತು ಅಂದರೆ ಅವರು ಟಾಪಿಗೆ ಹೋಗ್ತಾರೆ. ಆಬ್ವಿಯಸ್ಲಿ ಬೆಂಗಳೂರು ಬುಲ್ಸ್ ಸೆಕೆಂಡಲ್ಲೇ ಇರ್ತಾರೆ. ಇವತ್ತು ಇನ್ನೊಂದು ಸೀನ್ ಏನು ಅಂತಂದರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ ಟೆಸ್ಟ್ ಮ್ಯಾಚು. ಇಂಡಿಯಾ ಸೋಲೋ ಕಂಡೀಷನಲ್ಲಿ ಇದ್ದಾರೆ. ಇವತ್ತು ಇಂಡಿಯಾ ಏನಾದರೂ ಗೆಲ್ಲಬೇಕು ಅಂತಂದರೆ, ಒಟ್ಟು ಮ್ಯಾಚ್ ಅಂಟು ಡ್ರಾ ಆಗಲ್ಲ ಆಬ್ವಿಯಸ್ಲಿ. ಇಂಡಿಯಾ ಏನಾದ್ರು ಗೆಲ್ಲಬೇಕು ಅಂತಂದರೆ ಒಂದು ಮಿರಾಕಲ್ ಆಗಬೇಕು ಇಂಡಿಯನ್ ಬೌಲರ್ಸ್ ಕಡೆಯಿಂದ. ಸೊ ಅದು ಆಗುತ್ತೋ ಆಗೋದಿಲ್ಲ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೋಲೋ ಕಂಡೀಷನಲ್ಲಿ ಇದೆ, ಹಿಸ್ಟಾರಿಕ್ ವಿನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇಂಡಿಯಾ ಫಸ್ಟ್ ಟೈಮ್ ಸೌತ್ ಆಫ್ರಿಕಾದಲ್ಲಿ ಟೆಸ್ಟ್ ಸೀರೀಸ್ನ ವಿನ್ ಆಗುತ್ತೆ ಅಂತ, ಬಟ್ ಕಡೆಗೂ ಸೋಲೋ ಮೂಮೆಂಟಲ್ಲಿ ಬಂದು ನಿಂತಿದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಇನ್ನು ಇವಾಗಲೇ ಡಿಸೈಡ್ ಮಾಡೋದು ಬೇಡ. ಬಟ್ ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಆನ್ ಎ ಟಾಪ್ ಹ್ಯಾಂಡ್ ಅಂತ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೇನಿಸುತ್ತೆ ಈ 2 ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಬೇಕಾದ್ರೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚಿಯರ್ಸ್, ಬಾಯ್.